ಎಂ ಎಲ್ ಎ ಬಂದಾಗ ಎಲ್ಲಿ ಮನೆ ಕಟ್ಟಲಿಲ್ಲ ಯಾರಾಗಿರಲಿ ಬಡವರು ಚಿಕ್ಕರು ಯಾರಾಗಿರಲಿ ದೊಡ್ಡವರು ಯಾರಾಗಿರಲಿ ಹಿಂಗ ಕೈ ಹಾಕಿಬಿಡ್ತಾರೆ ಆ ತರ ಒಳ್ಳೆ ಮನುಷ್ಯ ಎಲ್ಲಿ ನೋಡಿರಲ್ಲ ನೀವು ನೋಡಿರ್ತೀರಾ ಆ ತರ ಒಳ್ಳೆವರು ಯಾರು ಎಲ್ಲಿ ನೋಡಿರಲ್ಲ ನಾವು ಇರೋದು ಆನಂದ ನಗರ ಭುವನೇಶ್ವರ ಸ್ಲಮ್ಮಲ್ಲಿ 5 ವರ್ಷ ಮುಂಚೆ ಅವರು ಬಂದ್ರು ಅಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ತುಂಬಾ ಈಜಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅವರಿಗೋಸ ಎಷ್ಟೊಂದು ಒಳ್ಳೆ ಮಾಡಿದ್ದಾರೆ ಅಂದ್ರೆ ಅಷ್ಟ ಮಾಡಿದ್ದಾರೆ ಇವಾಗ ಏನು ಟಿವಿ ಕೊಡ್ತಾ ಇದ್ದಾರೆ ಅದು ಅನುಕೂಲ ಆಗಲ್ಲ ಎಲ್ಲರ ಮನೆ ಟಿವಿ ಇದೆ ಹಂಗಿಲ್ಲ ನಾನು ನನಗೆ ಇಷ್ಟ ಇರೋದು ನಿನ್ ಕೊಡ್ತೀನಿ ನನ್ನ ಗಿಫ್ಟ್ ನಾನು ಕೊಡ್ತೀನಿ ನೀನು ಆರಾಮಾಗಿ ಯೂಸ್ ಮಾಡು ಬೇಕಂದ್ರೆ ಆರಾಮಾಗಿ ಯೂಸ್ ಮಾಡ್ಕೊಳ್ಳ್ರಿ ಅದೇನು ಲೋಕಲ್ ಬ್ಲಾಸ್ಟ್ ಆಗುತ್ತೆ ಹೀಟ್ ಆಗುತ್ತೆ ಹಂಗಿಲ್ಲ ನಾನು ಪ್ರೀತಿಯಿಂದ ಕೊಡ್ತಾ ಇದೀನಿ ನೀವು ಯೂಸ್ ಮಾಡ್ಕೊಳ್ಳ್ರಿ ಅದು ಕೊಡ್ತಾ ಇದ್ದಾರೆ ಅದು ಆರಾಮಾಗಿ ನಡೀತಾ ಇದೆ 2 ವರ್ಷ 1 ವರ್ಷಕ್ಕೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾ ಇದ್ದಾರೆ ಇಂಪ್ರೂವ್ಮೆಂಟ್ ತುಂಬಾ ಕಷ್ಟ ಇದೆ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರುತ್ತೆ 2 ವರ್ಷ 3 ವರ್ಷ 4 ವರ್ಷ ಯಾ ಅದು ತುಂಬಾ ವಸ್ಟ್ ಈ ಡೆಮೊಕ್ರಟಿಕ್ ಕಂಟ್ರಿಯಲ್ಲಿ ಈ 5 ವರ್ಷದಲ್ಲಿ ನಾನು 2 ವರ್ಷ ಇರ್ತೀನಿ ನೀನು 1 ವರ್ಷ ಇರು ನಾನು 2 ವರ್ಷ ಅಲ್ಲ ಆಗಲ್ಲ ಪ್ರಾಪರ್ ಆಗಿ 5 ವರ್ಷ ಯಾರನ್ನ ಚೆನ್ನಾಗಿ ಇರಬೇಕಾಗಿ ಕರ್ನಾಟಕದ ಬೆಂಗಳೂರು ಸಿಟಿ ತರ ಒಂದು ಸಿಟಿ ನೋಡಬೇಕು ಅಂತ ತುಂಬಾ ಕಷ್ಟ ಆ ಸಿಟಿಗೆ ಈ ಕರ್ನಾಟಕಕ್ಕೆ 5 ವರ್ಷ ಒಂದು ಮುಖ್ಯಮಂತ್ರಿ ಪ್ರಾಪರ್ ಆಗಿ ಕೂತ್ಕೊಳ್ಳಿನ ಇಂಪ್ರೂವ್ಮೆಂಟ್ ಹೆಂಗಿರುತ್ತೆ ಅಂತ ನೋಡಿ ಅದು ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಆದ್ರೆ ಇಂಪ್ರೂವ್ಮೆಂಟ್ ಅಂದ್ರೆ 5 ವರ್ಷ ನಿಂತ್ಕೊಳ್ಳಲೇಬೇಕು YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ Facebook ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಸರಿಗ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಥಳೀಯ ಎಂಎಲ್ಎ ಯಾರು ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಅವರ ಬಗ್ಗೆ ನಾವು ಮಾತಾಡಬಾರದು ನಾವು ಈ ಕಟ್ಟಾಸುರನಾಡ ಬಂದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಬಡವರು ಮನೆ ಕಟ್ಟಿಕೊಟ್ಟಿದ್ದಾರೆ 5000 ಮನೆ ಕಟ್ಟಿಕೊಟ್ರು ಅವರಿದ್ದಾಗ ಈ ಎಂಎಲ್ಎ ಬಂದಾಗ ಎಲ್ಲಿ ಮನೆ ಕಟ್ಟಲಿಲ್ಲ ಬಡವರಿಗೆ ಈಗ ಎಲ್ಲಿ ಬೇರೆತಿ ಸುರೇಶ್ ಅವರು ನಾವು ತುಂಬಾ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಅವರು ಎಲ್ಲಿ ಬರದೇ ಇಲ್ಲಲ್ಲ ಏರಿಯಾಗೆ ಬರದೇ ಇಲ್ಲಲ್ಲ ಏರಿಯಾಗೆ ಬರದೇ ಇಲ್ಲ ಯಾವ ಪೂಜೆ ಇದೆ ಬರ್ತಾರೆ ಹೋಗ್ತಾರೆ ಎಲ್ಲಿ ಯಾರ ಮನೆಗೆ ಹೋಗಿ ಸಂಪರ್ಕ ಮಾಡಲಿಲ್ಲ ಯಾವ ರೋಡ್ ಹೋಗಲಿಲ್ಲ ಯಾರು ಸಂಪರ್ಕ ಮಾಡಲಿಲ್ಲ ಅಲ್ಲ ಇನ್ನು ಈಗ ಟಿವಿ ಕೊಡ್ತಾ ಇದ್ದಾರೆ ಆ ಟಿವಿ ಎಲ್ಲ ಎಲ್ಲ ಲೋಕಲ್ ಅಂತ ಇದ್ದಾರೆ ಮತ್ತೆ ಟಿವಿ ಕೊಟ್ಬಿಟ್ರೆ ಜನಕ್ಕೆ ಏನು ಹೆಲ್ಪ್ ಆಗುತ್ತೆ ಏನಾದ್ರು ಅವರಿಗೆ ಮನೆಗೆ ಕಟ್ಕೊಳ್ಬೇಕು ಬಡವರಿಗೆ ಏನು ಆಗ್ತಾ ಇಲ್ಲ ಏನು ಅಭಿವೃದ್ಧಿ ಆಗ್ತಾ ಇಲ್ಲ ಇನ್ನು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಬಂದ್ರೆ ಒಳ್ಳೇದಾಗುತ್ತಾ ಆಗುತ್ತೆ ಯಾವ ರೀತಿ ಒಳ್ಳೇದಾಗುತ್ತೆ ಅವರು ಓತರ್ ಮಾಡಿದ್ದಾರೆ ಸರ್ ಅವರಿಂದ ಬಂದಿದ್ದಾಗ ಸಿಕ್ಕಾಪಟ್ಟೆ ಹೋಗಿ ಕೆಲಸ ಮಾಡಿದ್ದಾರೆ ಎಲ್ಲ ರೋಡ್ಗಳಾಗಲಿ ಎಲ್ಲ ರೋಡ್ ಚೆನ್ನಾಗಿರ್ಬೇಕಾದ್ರೆ ಅವರೇ ಮಾಡಿದವಾಗ ಈ ಬ್ರಿಡ್ಜ್ಗಳು ಎಲ್ಲ ಅವರೇ ಮಾಡಿದವಾಗ ಇನ್ನು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಈಗ ಈಗ ಬಂದಿರೋದು ಕರ್ನಾಟಕ ಕಾಣೆ ಆಗಿದ್ರು ಇಷ್ಟು ದಿನ ಎಲ್ಲೋಗಿದ್ರು ಅಂತ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇರೋದು ಜನ ಕೇಳ್ತಾ ಇರೋ ಕ್ವಶನ್ ಅವರು ಕೊರೋನಾ ಟೈಮ್ದಲ್ಲಿ 6000 ಜನಕ್ಕೆ ಅಡುಗೆ ಮಾಡಿ ಸಪ್ಲೈ ಮಾಡ್ತಾಯಿದ್ರು ಇಲ್ಲಿ ನಾಗೇನಹಳ್ಳಿ ಒಳಗೆ 6000 ಜನಕ್ಕೆ ಡೈಲಿ ಮಾಡೋರು ರೇಷನ್ ಕೊಡ್ತಾಯಿದ್ರು ಎಲ್ಲ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಡಿ ಹಾಗಾದರೆ ಹೆಬ್ಬಾಳ ವಿಧಾನಸೌಧದಲ್ಲಿ ಈ ಸಾರಿ ಬಿಜೆಪಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಗೆಲ್ತಾರೆ ಸರ್ 100% ಗೆಲ್ತಾರೆ ಸರ್ 100% ಎಲ್ಲ ಒಂದು ಕಡೆ ಕಾಂಗ್ರೆಸ್ ಕೂಡ ಟಫ್ ಫೈಟ್ ಕೊಡುತ್ತೆ ಅಂತ ಅನ್ಸುತ್ತೆ ಅಲ್ಲ ಫೈಟ್ ಇರ್ತದೆ ಇಬ್ರು ದೊಡ್ಡ ಇದಾಗಿದ್ದಾರೆ ಫೈಟ್ ಇದೆ ಫೈಟ್ ಇದೆ ಫೈಟ್ ಇವರಿಬ್ರು ನಡುವೆ ಜೆಡಿಎಸ್ ನಾವು ಔಟ್ ಆರಿಸ್ತೀವಿ ಸರಿ ಅವರು ಸೆಕೆಂಡ್ ಪ್ಲೇಸ್ ಬರ್ತಾರೆ ಸೆಕೆಂಡ್ ಪ್ಲೇಸ್ ಜೆಡಿಎಸ್ ಬರ್ತಾರೆ ಅವ್ರು ಬರ್ತಾರೆ ಫೈಟ್ ಇದೆ ಹೌದು ಇದೆ ಸರ್ ಅವ್ರದ್ದು ಅವರೆಲ್ಲ ನಮ್ದು ನಿಮ್ದು ಮುಸ್ಲಿಮ್ಸ್ ಓಟು ಅದು ಅಂತಾರಲ್ಲ ಅದ್ರ ಬಂದಿದ್ದಾರೆ ಏನು ಬರ್ರಿ ಯಾರು ಯಾರು ಗೆಲ್ಲಿದ್ದಾರೆ ಗೆಲ್ಲಿಲ್ಲ ಸರ್ ಕೆಲಸ ಮಾಡಲಿ ಯಾರೇ ಬರಲಿ ಜನಕ್ಕೆ ಕೆಲಸ ಮಾಡಲಿ ಒಟ್ಟಿನಲ್ಲಿ ಹೆಬ್ಬಾಳ ಜನಕ್ಷೇತ್ರ ಈ ಸರಿ ಒಲವು ಯಾರು ಈ ಕಟ್ಟ ಸುಬ್ರಹ್ಮಣ್ಯ ಅವರಿಗೆ ಫಿಕ್ಸ್ ಸರ್ ಫಿಕ್ಸ್ 100% ಫಿಕ್ಸ್ 100% ಹಾಂ ನಮಗೆಲ್ಲ ಬೈರಿತನ ಬರ್ತಾರೆ ತುಂಬ ಒಳ್ಳೇದಾಗುತ್ತಣ್ಣ ಏನಕ್ಕಂದ್ರೆ ಅಣ್ಣ ಯಾರಾಗಿರಲಿ ಬಡವರು ಚಿಕ್ಕರು ಯಾರಾಗಿರಲಿ ದೊಡ್ಡವರು ಯಾರಾಗಿರಲಿ ಹಿಂಗ ಕೈ ಹಾಕ್ಬಿಡ್ತಾರೆ ಆ ಥರ ಒಳ್ಳೆ ಮನುಷ್ಯ ಎಲ್ಲಿ ನೋಡಿರಲ್ಲ ನೀವು ನೋಡಿರ್ತೀರ ಆ ಥರ ಒಳ್ಳೆಯವ್ರು ಯಾರು ಎಲ್ಲಿ ನೋಡಿರಲ್ಲ ನಾವು ಇರೋದು ಆನಂದ ನಗರ ಭುವನೇಶ್ವರ ಸ್ಲಮ್ಮಲ್ಲಿ 5 ವರ್ಷ ಮುಂಚೆ ಅವ್ರು ಬಂದರು ಅಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ತುಂಬ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಅವ್ರಿಗೋಸ್ಕರ ಎಷ್ಟೊಂದು ಒಳ್ಳೇದು ಮಾಡಿದ್ದಾರೆ ಅಂದರೆ ಅಷ್ಟು ಮಾಡಿದ್ದಾರೆ ಇವಾಗ ಏನು ಟಿವಿ ಕೊಡ್ತಾ ಇದ್ದಾರೆ ಅದು ಅನುಕೂಲ ಆಗಲ್ಲ ಎಲ್ಲರ ಮನೆ ಟಿವಿ ಇದೆ ಹಂಗಿಲ್ಲ ನಾನು ನನಗೆ ಇಷ್ಟ ಇರೋದು ನೀನು ಕೊಡ್ತೀನಿ ನನ್ನ ಗಿಫ್ಟ್ ನಾನು ಕೊಡ್ತೀನಿ ನೀನು ಆರಾಮಾಗಿ ಯೂಸ್ ಮಾಡು ಬೇಕಂದ್ರೆ ಆರಾಮಾಗಿ ಯೂಸ್ ಮಾಡ್ಕೊಳ್ಳ್ರಿ ಅದೇನು ಲೋಕಲ್ಲು ಬ್ಲಾಸ್ಟ್ ಆಗುತ್ತೆ ಹೀಟ್ ಆಗುತ್ತೆ ಹಂಗಿಲ್ಲ ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ನೀವು ಯೂಸ್ ಮಾಡ್ಕೊಳ್ಳ್ರಿ ಅದು ಕೊಡ್ತಾ ಇದ್ದಾರೆ ಅದು ಆರಾಮಾಗಿ ನಡೀತಾ ಇದೆ ಬೈರಿತನ ಬಂದರೆ ಎಲ್ರಿಗೂ ಸಂಬಂಧ ಯು ಕರೆಕ್ಟಾಗಿ ಅವರು ಕರೆಕ್ಟಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಒಳ್ಳೇದು ಮಾಡ್ತಾ ಇದ್ದಾರೆ 100% ನಾವು ತುಂಬ ಜನ ಮಾಡಿದ್ದೀರಿ ನಮ್ಮ ದೊಡ್ಡಪ್ಪ ಮಗ ಒಂದು ಕಾಲದಲ್ಲಿ ದೊಡ್ಡದಾಗಿದ್ದರು ತುಂಬ ಸಾಕಾದಿದ್ರು ಅವ್ರ ಅಪ್ಪ ತೀರೋದ್ರು ಫುಲ್ ಫ್ಯಾಮಿಲಿ ಹೋಯ್ತು ಹುಡುಗ 92%
ಯಾವುದು ಸಿ ಇ ಬಿ ಎಸ್ ಸಿಲೆಬಸ್ಸಲ್ಲಿ 92% ಡಾಕ್ಟ್ರು ಓದಬೇಕು, ದುಡ್ಡು ಏನಿಲ್ಲ. ಏನು ಮಾಡಿದ್ರು ತೊಗೊಂಡು ಹೋಗ್ಬಿಟ್ಟು ನಾವೇ ಮಾಸ್ಕರ್ ಎಲ್ಲ ತೋರಿಸಿದ್ದೀರಿ ಅಣ್ಣ. ಏನು ಮಾಡಿದ್ರು ಗೊತ್ತಾ, 5 ವರ್ಷಕ್ಕೆ ಫೀಸ್ ಏನಿದೆ ನಾನು ಕೊಡ್ತೀನೋ. ಇಂಥ ಸ್ಲಮ್ಮಿಂದ ಬಂದ್ಬಿಟ್ಟು ನೀನು ಡಾಕ್ಟ್ರ್ ಓದ್ತಾ ಇದೆಯಾ? ನಮ್ಮ ಹುಡುಗಿ ಓದೋಕ್ಕಾಗಿಲ್ಲ, ನಾನು ಮಾಡ್ಕೊಡ್ತೀನೋ ಅಂತ ಫುಲ್ ಅಮೌಂಟ್ ಕೊಟ್ಬಿಟ್ಟು ಅದು ಏನಿದೆ 5 ವರ್ಷ ನಾನು ಗೆದ್ದಿರಲ್ಲ, ಓಕೆ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಬುಕ್ಸ್ A to Z ನಿನಗೆ ಎಲ್ಲ ಕೊಡಿಸ್ತೀನಿ ಅಂತ ಎಲ್ಲ ಕೊಟ್ಟಿದ್ದಾರೆ. ಅಂತ ಒಳ್ಳೆ ಮನುಷ್ಯವರನ್ನು ನಾವು ಬಿಡಬಾರ್ದು. ಬೇರೆಯವರೆಲ್ಲ ಮಾಡ್ತಾರಣ, ಅದು ಕರೆಕ್ಟಾಗಿದೆ, ಪಾಲಿಟಿಕ್ಸ್ ಅಂದರೆ ಎಲ್ಲ ಇರುತ್ತೆ, ಬಟ್ ಇಂಥ ಒಳ್ಳೆ ಮನುಷ್ಯ ಎಲ್ಲಿ ಸಿಗಲ್ಲ. ತುಂಬ ಈಕ್ವಲ್ ಟ್ರೀಟ್ ಮಾಡ್ತಾರೆ, ಅಂತ MLA ಸಿಗಲ್ಲ. ನಾ ಭೈರತಿ ಅವರು ಎಲೆಕ್ಷನ್ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡ್ತವ್ರೆ, ಮಿಕ್ಕಿದ ವರ್ಷಗಳೇನು ಮಾಡಿಲ್ಲ. ತುಂಬ ಜನಾಭಿಪ್ರಾಯ ವೇರಿ ಜನ ಹೇಳ್ತಾರೆ, ಜನ ಹೇಳಿದ್ರ ಮುಂಚೆ ಸ್ವಲ್ಪ ನಾವು ಔಟ್ ಆಫ್ ಪಬ್ಲಿಕ್ಕಿಂದ ಪಾಲಿಟಿಕ್ಸಲ್ಲಿ ಯೋಚಿಸ್ತೇವೆ ಮರಿ. ಅದು ಆಪೋಸಿಟ್ ಅವ್ರು ಹೇಳ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ಅವರು ಬದುಕಬೇಕಲ್ಲ ಮಾಡಲಿ. ಆದರೆ 100% 5 ವರ್ಷದಿಂದ ಡೈಲಿ ಮ್ಯಾಕ್ಸಿಮಮ್ ವಾರಕ್ಕೆ 2 ಸಲ ಎಲ್ಲ ಕಡೆ ಹೋಗಿಲ್ಲ ಅಂದರೆ ಕೇಳ್ರಿ, ನೀವೇನಿಲ್ಲ ನಮ್ಮ ಹತ್ರ ಮಾತಾಡ್ತಿರೋ ಪರವಾಗಿಲ್ಲ, ಎಲ್ಲ ಏರಿಯಾಗೆ ಹೋಗ್ಬಿಟ್ಟು ಸರ್ವೆ ಮಾಡಿರಿ. 100% ಬೈರಿತಾನೆ ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ನೀವೇ ಹೇಳ್ರಿ. ಕಟ್ಟಸುಬ್ರಹ್ಮಣ್ಯ ನಾಯ್ಡು ಅವ್ರು ಹೇಳ್ತಾ ಇದ್ದಾರೆ, ನಾನು ಮುಂಚೆ ಗೆದ್ದಿರೋ ಕ್ಷೇತ್ರ ನನ್ನ ತವ್ರ ಮನೆ ಇದ್ದಂಗೆ, ನಾನು ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಮಾಡಿದ್ದೀನಿ, ಜನ ನನಗೆ ಓಟಾಗಿ ಗೆಲ್ಸ್ತಾರೆ. 100% ಕಟ್ಟಸುಬ್ರಹ್ಮಣ್ಯ ನಾಯ್ಡು ಅಣ್ಣ ಚೆನ್ನಾಗಿದ್ದಾರೆ, ಎಲ್ಲ ಮಾಡಿದ್ದಾರೆ, ಓಕೆ ಪ್ರಾಬ್ಲಮ್ಮು. ಆದರೆ ಒಂದು ಇದಿದೆ ಅಲ್ವಾ, ಅದು ಬೈರ್ತೇನ ಬಿಟ್ಟರೆ ಇಲ್ಲ, ಯಾರು ಬಂದರೂ ಆಗಲ್ಲ ಇಲ್ಲಿ. ಅಂಥ ಒಳ್ಳೆ ಮನುಷ್ಯ ಇಲ್ಲಿ ನೋಡೋಕ್ಕಾಗಲ್ಲಣ್ಣ. ನೀವು ಬೇಕಂದ್ರೆ ಎಲ್ಲ ಕಡೆ ಕೇಳ್ರಿ, ಯಾರು ಬಂದರೂ ಅಣ್ಣ ಎಲ್ರಿಗೂ ಅಂಥ ರೆಸ್ಪೆಕ್ಟು ಯಾರು ಕೊಡಲ್ಲ. ನಿಜವಾಗ್ಲೂ ಹೇಳ್ತೀರಿ, ಬೇರೆ MLA ಥರ ಬೇರೆ ವ್ಯಕ್ತಿಗಳ ಥರ ಅಂಥ ಒಳ್ಳೆ MLA ಥರ ನೀವು ಎಲ್ಲಿ ನೋಡಲ್ಲಣ. ಜನ BJP ಮೇಲೆ ಒಲವು ತೋರಿಸ್ತಾ ಇದ್ದಾರೆ, BJP ಬೇಕು ಅಂತ ಕೇಳ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟಲ್ಲೂ BJP ಇರೋದು, ನಾವು BJP ಹೋಗ್ತಾರೆ ಸರ್ ಹೆಬ್ಬಾಳದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಅದು ಕರೆಕ್ಟ್ ಆಗಿದೆ, ಮೋದಿ ಅವರು ಹಂಗೆ ಮಾಡ್ತಾ ಇದ್ದಾರೆ, ಅಮಿತ್ ಶಾ ವರ್ಲ್ಡ್ ವೈಡ್ ಗ್ಲೋಬಲ್ ಪಾಲಿಟಿಕ್ಸಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲ ಗೊತ್ತಿದೆ. ಏನಂದರೆ ಇಲ್ಲಿ ಲೋಕಲಲ್ಲಿ ಜನರು ಚೆನ್ನಾಗಿದ್ದಾರಾ, ಯಾರು ಕಟ್ಟಂಗೆ ಮಾಡ್ತಾ ಇದ್ದಾರೆ, MLA ಬೈರತಿಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಾಡಲಿ, ಅವ್ರು ಮಾಡ್ತಾ ಇದ್ದಾರೆ. ಇವಾಗ ಕಟ್ಟಣ ಬರಬೇಕಾ, ಅವ್ರು ಗೆಲ್ಲಿ ಅವರು ಚೆನ್ನಾಗಿ ಮಾಡಬೇಕಂತ ಇಷ್ಟ. ಆದರೆ 100% ಸುರೇಶನ ಬೈರತಿಯನ್ನು 100% ಗೆಲ್ತಾರೆ, ನೋ ಪ್ರಾಬ್ಲಮ್. ಆ್ಯಂಡ್ ಮೇ ಬಿ ಅವ್ರ MLA ಆಗಲಿ, ತಿರ್ಗಿ 5 ವರ್ಷ ಅವ್ರು ಇರಲಿ, ಆ್ಯಸ್ ಯೂಶ್ವಲು ಹೆಂಗೆ ಜನರನ್ನು ಟ್ರೀಟ್ ಮಾಡ್ತಾರೋ ಹಂಗೆ ಟ್ರೀಟ್ ಮಾಡ್ತಾರೆ. JDS ಇಂದ ಅಲ್ತಾಫ್ ಅಂತ ನಿಲ್ತಾ ಇದ್ದಾರೆ, ಅವ್ರು ಕೂಡ ಹೇಳ್ತಾ ಇದ್ದಾರೆ ಸರ್ ಇವರಿಬ್ರು ಕಿತಾಡ್ತಿದ್ದಾರೆ, ನಾನೀ ಸರಿ ಗೆಲ್ಬಿಡ್ತೀನಿ ಇಲ್ಲಿ. ಅದು ನಿಮ್ಗೆ ಅದು ಪಾಲಿಟಿಕ್ಸ್ನ, JDS ಪಾಲಿಟಿಕ್ಸ್ ನಿಮಗೆ ಗೊತ್ತಲ್ವಾ, 2 ವರ್ಷ ಇರ್ತಾರೆ, 3 ವರ್ಷ ಈ ಕರ್ನಾಟಕದಲ್ಲಿ, 15 ವರ್ಷ ಅಂದರೆ ನೀವು ಸ್ವಲ್ಪ ನೋಡಿರಿ. ನಾನು 8ನೇ ತಾರೀಕು ಓದುವಾಗಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಪಾಲಿಟಿಕ್ಸ್ ಚೆನ್ನಾಗಿ ಸ್ವಲ್ಪ ಗೊತ್ತಿದೆ. 2 ವರ್ಷ 1 ವರ್ಷಕ್ಕೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾ ಇದ್ದಾರೆ, ಇಂಪ್ರೂವ್ಮೆಂಟ್ ತುಂಬ ಕಷ್ಟ ಇದೆ ಕರ್ನಾಟಕದಲ್ಲಿ, ನಿಮಗೆ ಗೊತ್ತಿರುತ್ತೆ. 2 ವರ್ಷ 3 ವರ್ಷ 4 ವರ್ಷ ಯಾ 4 ಇಂದ 5 ಮುಖ್ಯಮಂತ್ರಿ ಆಗಿದ್ದಾರೆ, ಅದು ತುಂಬ ಅಷ್ಟು. ಈ ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ 5 ವರ್ಷದಲ್ಲಿ ಏನು ತುಂಬ ದಾಸಿ ಮಾಡೋಕ್ಕಾಗಲ್ಲ, ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಆಗಲ್ಲ. ಈ 5 ವರ್ಷದಲ್ಲಿ ನಾನು 2 ವರ್ಷ ಇರ್ತೀನಿ, ನೀನು 1 ವರ್ಷ ಇರು, ನಾನು 2 ವರ್ಷ ಎಲ್ಲ ಆಗಲ್ಲ. ಪ್ರಾಪರಾಗಿ 5 ವರ್ಷ ಯಾರನ್ನೋ ಚೆನ್ನಾಗಿರಬೇಕು. ಈ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಸಿಟಿ ಥರ ಒಂದು ಸಿಟಿ ನೋಡಬೇಕಂದ್ರೆ ತುಂಬ ಕಷ್ಟ. ಆ ಸಿಟಿಗೆ ಈ ಕರ್ನಾಟಕಕ್ಕೆ 5 ವರ್ಷ ಒಂದು ಮುಖ್ಯಮಂತ್ರಿ ಪ್ರಾಪರಾಗಿ ನೀವು ಕೂತ್ಕೊಳ್ಳಿನಾ, ಇಂಪ್ರೂವ್ಮೆಂಟ್ ಹೆಂಗಿರುತ್ತೆ ಅಂತ ನೋಡಿ. ಅದು BJP ಆಗಿರಲಿ ಕಾಂಗ್ರೆಸ್ ಆಗಿರಲಿ, ಆದರೆ ಇಂಪ್ರೂವ್ಮೆಂಟ್ ಅಂದರೆ 5 ವರ್ಷ ನಿಂತ್ಕೊಳ್ಳೇಬೇಕು. ನಾನು ನಿಜವಾಗ್ಲೂ ಹೇಳ್ತೀನಿ, BJP JDS ಸೆಂಟ್ರಲ್ಲೆಲ್ಲ ಬರ್ತಲ್ವಾ, ಅದು ಆಗಲ್ಲ ನಮಗೆ. ಯಾವ್ದನ್ನ 5 ವರ್ಷ ನಿಂತ್ಕೊಳ್ಳಿ, ಕಾಂಗ್ರೆಸ್ ನಿಂತ್ಕೊಂಡ್ಬಿಟ್ಟು 5 ವರ್ಷ ಒಳ್ಳೇದಂಗೆ ಮಾಡಬೇಕಂತ ನಮ್ಮ ಅಭಿಪ್ರಾಯ. ನೀವು ಹೇಳಿದ್ದಕ್ಕೆ ಈ ಪ್ರಶ್ನೆ ಕೇಳ್ತೀನಿ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹೆಸರಲ್ಲಿ JDS ಕುಮಾರಸ್ವಾಮಿ, ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ DK ಶಿವಕುಮಾರ್, BJP ಈಗ ಬೊಮ್ಮ ಇದ್ದಾರೆ, ಯಾರು ಅಂತ ಗೊತ್ತಿಲ್ಲ ಮುಂದೆ. ಸೊ ಯಾರು ಮುಖ್ಯಮಂತ್ರಿ ಆದರೆ ರಾಜ್ಯಕ್ಕೆ ಒಳ್ಳೆಯದು? ಅಣ್ಣ ಮುಂಚೆ ಸಿದ್ದರಾಮಯ್ಯನ ಇದ್ರು, DK ಅಣ್ಣನೂ ಕಾಂಬಿನೇಷನ್ ಚೆನ್ನಾಗಿ ಮಾಡ್ತಾ ಇದ್ರು ಏನೋ. ಆದರೆ ನಮಗೆ ಇವಾಗ ಅದೆಲ್ಲೇ ಒಂದೇನೆ, ಅದು ಇಂಟರ್ನಲ್ ಪಾಲಿಟಿಕ್ಸ್. ಆಪೋಸಿಟ್ ಅವರು ಎಲ್ಲ ಏನೋ ಹೇಳ್ಬಿಟ್ಟು ಏನೋ ಒಂದು ಮಾಡೋಣ, ಕಾಂಗ್ರೆಸ್ ಒಳಗಡೆ ಏನೋ ಮಾಡಿಬಿಟ್ಟು ಏನೋ ಡಿವೈಡ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆದರೆ 100% ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನ ನಿಂತ್ಕೊಳ್ತಾರೆ, ನಿಮಗೆ ಗೊತ್ತು. ಆಲ್ಮೋಸ್ಟ್ ಅನೌನ್ಸ್ ಆಗುತ್ತೆ ಅವರೇ ಕ್ಯಾಂಡಿಡೇಟ್ ಅಂತ, ಆಲ್ಮೋಸ್ಟ್ 95% ಅವ್ರು ಅನೌನ್ಸ್ ಆಗಿದೆ. ಗೆಲ್ಲಿ 5 ವರ್ಷ ಪ್ರಾಪರಾಗಿ 5 ವರ್ಷ ಅವರು ರೂಲ್ ಮಾಡಲಿ, 5 ವರ್ಷದಿಂದ ಚೆನ್ನಾಗಿ ಜನರಿಗೆ ಹೆಲ್ಪ್ ಮಾಡಬೇಕು, ಒಳ್ಳೇದು ಮಾಡಬೇಕು, ಸೂಪರಾಗಿ ಮಾಡಲಿ. ನೆಕ್ಸ್ಟು 100% ಸೆಂಟ್ರಲಲ್ಲಿ ಕಾಂಗ್ರೆಸ್ ಬರಲಿ. ಇವಾಗ BJP ಇಂಪ್ರೂವ್ ಮಾಡ್ತಾ ಇದ್ರಲ್ವಾ, ಕಾಂಗ್ರೆಸ್ ಇದಕ್ಕಿಂತ ಹೆಚ್ಚಿದಾಗ ಮಾಡಬೇಕು. ಸೆಂಟ್ರಲ್ಲಿ ನಾನು ಹೇಳ್ತಾ ಇದ್ದೀನಿ, ಇದಕ್ಕಿಂತ ಜಾಸ್ತಿಯಾಗಿ ಮಾಡಿಬಿಟ್ಟು ನಮ್ಮ ಇಂಡಿಯಾದನ್ನು ಅಲ್ಲಿ ನಿಲ್ಲಿಸ್ಬೇಕಂತ ನಮಗೊಂದು ಆಸೆ ಅಷ್ಟೇ. ಈಗ BJPಯಿಂದ ವರ್ತೂರ್ ಪ್ರಕಾಶ್ ಕೋಲಾರದಲ್ಲಿ ಇದ್ದರು MLA. ಸೊ ಇವರು BJPಯವ್ರು ಏನು ಮಾಡ್ತಾವ್ರೆ ಅಂತ ಅಂದರೆ, ಮುನಿರತ್ನಮ್ಮನ್ನ ಅಲ್ಲಿ ಕಂಪ್ಲೀಟ್ ಟಿಕೆಟ್ಗೆ ಯಾಕೆ ಹಾಕಿದ್ರು,
ಪಕ್ಷದಿಂದ ಕಿತಾಬಕ್ಕೆ ಎಮ್ ಎಲ್ ಎನ ಅವರು ಇಂಡಿಪೆಂಡೆಂಟ್ ಹೋಗಿರೋದವರು. ಅದರಿಂದ ನೀನು ಗೆಲ್ಲು, ಇಲ್ಲ ಆಚೆ ಕಡೆ ಹೋಗು. ಇವ್ರ ಕ್ಯಾಂಡಿಡೇಟ್ ಇಲ್ಲಿಲ್ವಾ? ಸತ್ಯನಾ ಸರ್? ಓಕೆ ಅಷ್ಟೇ ಸರ್ ನಮ್ದು. ಅಲ್ಲ ಈಗ ಇಲ್ಲಿ ಸ್ಥಳೀಯವಾಗಿ ಯಾರು ಗೆಲ್ತಾರೆ ಸಿಕ್ಕಾಪಟ್ಟೆ ಬೈಡ್ತಿ ಬರ್ಬೇಕು ಸರ್. ಈಗ ಕಟ್ಟಸುಬ್ರಹ್ಮಣ್ಯ ನಾಯ್ಡು ಹಳೆ ಎಮ್ ಎಲ್ ಎ, ನಾನು ಇಲ್ಲಿ ನನ್ನ ತವ್ರ ಮನೆ ಮಾಡೋರು ಸರ್, ಒಪ್ಪತ್ತೀನಿ. ಒಪ್ಕೊಂಡಿದ್ದೀನಿ ಮಾಡೋರೆ. ಸ್ಲಮ್ ಏರಿಯಾದಲ್ಲಿ ಒಂದೊಂದು ಮನೆ ಸ್ಲಮ್ ಏರಿಯಾದಲ್ಲಿ ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಅಂತೆ ತಕ್ಕೆ ನೀರನ್ನ ತಗೊಂಡೋಗಿ ಹಾಕೋರಲ್ಲ, ಅದು ಮೆಚ್ಚಬೇಕಾದದ್ದು. ಮೆಚ್ಚಬೇಕು ಸರ್, ಯಾರು ಆಗಿರಲಿ ಪಾಪ ಅವರು. ಮಾಡೋಣ, ಮಾಡಿದ್ದೀವಿ, ಮಾಡ್ದೋ. ಬಟ್ ಇದು ಈಗ ಮಾಡೋರಲ್ಲ, ಇಲ್ಲಿ ನೆಲ ಇದು ಬೈಡ್ತಿದ್ದು ಕಾಮಗಾರಿ ನಡೀತಾ ಇದೆ. ಯುವಕರಿಗೆ ಇನ್ನೊಂದು ಸ್ಥಾನ ಕೊಡಿ. ಎಲೆಕ್ಷನ್ ಎಲೆಕ್ಷನ್ ಸಂದರ್ಭಕ್ಕೋಸ್ಕರ ಮಾಡ್ತಿರೋದ ಅಥವಾ ನಡೀತಾ ಇದೆ ಸರ್? ಬನ್ನಿ ನಮ್ಮ ಏರಿಯಾದಲ್ಲಿ ಬನ್ನಿ. ಈ ರಾಘವೇಂದ್ರ ಬೇಕರಿಯಿಂದ ಲೆಫ್ಟ್ ಸೈಡು ಬನ್ನಿ, ಅಲ್ಲಿ ಪೈಪ್ಗಳು ಹಾಕವ್ರೆ, ರೋಡ್ ಹಾಕ್ತವ್ರೆ, ಡ್ರೈನೇಜ್ ರೆಡಿ ಮಾಡಿಸ್ತವ್ರೆ, ಮಾಡ್ತವ್ರೆ ಸರ್.